ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಮತ್ತೊಂದು ಹೊಸ ಎಂಪ್ಲಾಯ್ಮೆಂಟ್ ನ್ಯೂಸ್ನೊಂದಿಗೆ ನಿಮ್ಮೆಂದಿರಿಗೆ ಬಂದಿದ್ದೇನೆ ಐ ಬಿ ಪಿ ಎಸ್ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರೊವೇಷನರಿ ಆಫೀಸರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕುರಿತಾದ ಒಂದು ಸಾವಿರದ ನೂರ ಹದಿನೇಳು ಹೊಸ ವೆಕೆನ್ಸಿಗಳ ಆಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ ಇದರ ಬಗ್ಗೆ ತಿಳಿಸಿಕೊಳ್ಳಲೇ ಹೇಳಿದ್ದೆ ಬಂದಿದ್ದೇನೆ ಇದಕ್ಕೆ ನಿಮ್ಮದು ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಸಾಕು ನೀವು ನೀವು ಈ ಜಾಬನ್ನು ಅಪ್ಲೈ ಮಾಡಬಹುದು ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ ಈ ಅಪ್ಲಿಕೇಶನನ್ನು ಅಪ್ಲೈ ಮಾಡಲು ಐದು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಅಪ್ಲಿಕೇಶನ್ನ ಹಾಕಬಹುದು ಈ ಎಕ್ಸಾಮ್ ಎರಡು ಟೈರ್ಸ್ನಲ್ಲಿ ನಡೆಯುತ್ತದೆ ಒಂದು ಪ್ರಿಲಿಮಿನರಿ ಇನ್ನೊಂದು ಮೇನ್ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುವ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಇನ್ನು ಮೇನ್ ಎಕ್ಸಾಮ್ ನಡೆಯುವ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಒಟ್ಟು ಇದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಹದಿನೇಳು ಪೋಸ್ಟ್ಗಳಿವೆ ಅದರಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ನೂರ ತೊಂಬತ್ತಾರು ಎಸ್ ಟಿಗೆ ಎಂಬತ್ತೊಂಬತ್ತು ಒ ಬಿ ಸಿಗೆ ಮುನ್ನೂರು ಹಾಗೂ ಇ ಡಬ್ಲ್ಯೂ ಎಸ್ಗೆ ಒಂದು ನಲವತ್ತೆರಡು ಇನ್ನು ಅನ್ರಿಸರ್ವ್ಡ್ಗೆ ಆರುನೂರ ತೊಂಬತ್ತು ಒಟ್ಟು ನಾಲ್ಕು ಸಾವಿರದ ಹದಿನೇಳು ಹುದ್ದೆಗಳು ಇದರಲ್ಲಿ ವೆಕೆಂಟ್ ಇವೆ ಇನ್ನು ಏಜ್ ಜನರಲ್ ಕ್ಯಾಟಗರಿಯವರಿಗೆ ಇಪ್ಪ ಮಿನಿಮಮ್ ಇಪ್ಪತ್ತು ವರ್ಷ ಹಾಗೂ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇದ್ದರೆ ಈ ವೇಕೆನ್ಸಿಯನ್ನು ನೀವು ಅಪ್ಲೈ ಮಾಡಬಹುದು ಹಾಗೂ ಇಲ್ಲಿ ಏಜ್ ರಿಯಾಯಿತಿ ಕೂಡ ಇದೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಯುಸ್ನವ್ರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಅದರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮೆನ್ಗೆ ಐದು ವರ್ಷಗಳ ಕಾಲ ವಯಸ್ಸಿನ ರಿಯಾಯಿತಿ ಇದೆ ಇನ್ನು ಈ ಎಕ್ಸಾಮ್ ಎರಡು ಟ್ರೈನಲ್ಲಿ ನಡೆಯುತ್ತದೆ ಫ್ಲಿಮ್ ಟ್ರೈನಲ್ಲಿ ಒಟ್ಟು ಮೂರು ಸೆಕ್ಷನ್ಗಳಲ್ಲಿ ಕ್ವಶನ್ಗಳನ್ನು ಕೇಳಾಗುತ್ತೆ ಮೂರು ಸಬ್ಜೆಕ್ಟ್ ಯಾವ ಇಂಗ್ಲೀಷ್ ಇಂಗ್ಲೀಷ್ ಕ್ವಾಂಟಿಟ್ಯೂಟಿಟ್ಯೂಡ್ ರೀಸನಿಂಗ್ ಅಬಿಲಿಟಿ ಪ್ರತಿಯೊಂದು ಸೆಕ್ಷನ್ಗೂ ಇಪ್ಪತ್ತು ನಿಮಿಷಗಳ ಕಾಲ ಮಿತಿಯನ್ನು ನಿಗದಿಪಡಿಸಲಾಗುತ್ತದೆ ಆ ಅಷ್ಟು ಟೈಮ್ನಲ್ಲಿ ಮಾತ್ರ ಆ ಸೆಕ್ಷನ್ ನೀವು ಸಾಲ್ವ್ ಮಾಡೋಕ್ಕಾಗುತ್ತೆ ಈಗ ಮೊದಲನೇ ಸೆಕ್ಷನ್ ಯಾವುದಪ್ಪ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮೂವತ್ತು ಕ್ವಶನ್ಗಳು ಇರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೂವತ್ತು ಮೀಡಿಯಮ್ ಆಫ್ ಎಕ್ಸಾಮ್ ಇಂಗ್ಲೀಷು ಹಾಗೂ ಸಮಯ ನಿಗದಿಯಾಗಿದ್ದು ಇಪ್ಪತ್ತು ನಿಮಿಷ ಇನ್ನು ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ ಮೂವತ್ತೈದು ಕ್ವಶನ್ಸ್ಗಳು ಮೂವತ್ತೈದು ಅಂಕಗಳು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಇರುತ್ತೆ ಇನ್ನು ಇಪ್ಪತ್ತು ನಿಮಿಷ ಇನ್ನು ರೀಸ್ನಿಂಗ್ ಅಬಿಲಿಟಿಗೆ ಮೂವತ್ತೈದು ಇರುತ್ತವೆ ಮೂವತ್ತೈದು ಮಾರ್ಕ್ಸು ಇಂಗ್ಲೀಷು ಮತ್ತು ಹಿಂದಿ ಇಪ್ಪ ಇಪ್ಪತ್ತು ನಿಮಿಷಗಳ ಸಮಯ ನಿಗದಿಯಾಗಿದೆ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳಿಗೆ ನೂರು ಇರುತ್ತೆ ಇನ್ನು ಮೇನ್ ಎಕ್ಸಾಮ್ನಲ್ಲಿ ಐದು ಸೆಕ್ಷನ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಮೊದಲಕ್ಕೆ ನಾಲ್ಕು ಸೆಕ್ಷನ್ ಅಬ್ಜೆಕ್ಟಿವ್ ಇರುತ್ತೆ ಲಾಸ್ಟ್ ಸೆಕ್ಷನ್ ಅಂದರೆ ಐದನೇ ಸೆಕ್ಷನ್ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಮೊದಲಕ್ಕೆ ರೀಸ್ನಿಂಗ್ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಇದರಲ್ಲಿ ನಲವತ್ತೈದು ಕ್ವಶನ್ಗಳಿರುತ್ತವೆ ಒಟ್ಟು ಅರವತ್ತು ಅಂಕಗಳು ಮೀಡಿಯಮ್ ಆಫ್ ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಇರುತ್ತೆ ಇದಕ್ಕೆ ಸಮಯ ನಿಗದಿ ಮಾಡಿದಿರುವುದು ಅರವತ್ತು ನಿಮಿಷಗಳು ಸಪ್ರೇಟ್ ಆಗಿರುತ್ತೆ ಇನ್ನು ಜನರಲ್ ಎಕನಾಮಿಕ್ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಇದಕ್ಕೆ ನಲವತ್ತು ಕ್ವಶನ್ಗಳು ನಲವತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಮೀಡಿಯಮ್ ಆಫ್ ಎಕ್ಸಾಮ್ ಇರುತ್ತೆ ಟೈಮ್ ಮೂವತ್ತೈದು ನಿಮಿಷ ನಿಗದಿ ಆಗಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಮೂವತ್ತೈದು ಕ್ವಶನ್ಗಳು ನಲವತ್ತು ಮಾರ್ಕ್ಸ್ಗಳು ಇಂಗ್ಲೀಷ್ ಒಂದರಲ್ಲೇ ಇರುತ್ತೆ ಟೈಮ್ ನಿಗದಿ ನಲವತ್ತೈದು ನಿಮಿಷ ಆಮೇಲೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮೂವತ್ತೈದು ಪ್ರಶ್ನೆಗಳು ಅರವತ್ತು ಮೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರ್ತದೆ ಇರ್ತದೆ ನಿಗದಿತ ಸಮಯ ನಲವತ್ತೈದು ನಿಮಿಷ ಒಟ್ಟಾರೆಯಾಗಿ ಇಲ್ಲಿ ನೂರ ಐವತ್ತೈದು ಪ್ರಶ್ನೆಗಳಿಗೆ ಎರಡು ನೂರು ಅಂಕಗಳು ನಿಗದಿಯಾಗಿರುತ್ತವೆ ಮೊದಲೇ ನಾಲ್ಕು ಸಬ್ಜೆಕ್ಟ್ಗೆ ನಾಲ್ಕು ಕೆಟಗರಿಗೆ ಟೋಟಲಾಗಿ ಮೂರು ಅವರ್ ಟೈಮ್ ಇರುತ್ತೆ ಲಾಸ್ಟ್ ಲಾಸ್ಟ್ ಸೆಕ್ಷನ್ ಐದನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರಲ್ಲಿ ಲೆಟರ್ ರೈಟಿಂಗ್ ಮತ್ತು ಎಸ್ ಇರುತ್ತೆ ಎರಡು ಕ್ವಶನ್ ಇರುತ್ತೆ ಅಂದರೆ ಒಂದು ಲೆಟರ್ ರೈಟಿಂಗ್ ಒಂದು ಎಸ್ ಎ ಇರುತ್ತೆ ಟೋಟಲಾಗಿ ಇಪ್ಪತ್ತೈದು ಅಂಕ ಇದಕ್ಕೆ ಇನ್ನು ಇದಕ್ಕೆ ಟೈಮ್ ನಿಗದಿ ಮೂವತ್ತು ನಿಮಿಷಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು